ಕತ್ತರಿಸಿ ಸಂಭ್ರಮ ನೈನ್ಎಂ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಆ ಮೊದಲ ಸುದ್ದಿ ಇದೆಯಲ್ಲ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುವಂತ ಸುದ್ದಿ ಅದು ಈಗಾದ್ರೆ ನೋಡ್ತಾ ಇದ್ರಿ ಕಳೆದ ಎಲೆಕ್ಷನ್ ಅಂದ್ರೆ ವಿಧಾನಸಭೆ ಎಲೆಕ್ಷನ್ ನಿಂದಲೂ ಕೂಡ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದಾವೆ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಆಗ್ತಾ ಇದೆ ಮಹತ್ವದ ತಿರುವನ್ನ ಪಡ್ಕೊಳ್ತಾ ಇದೆ ಅಂತ ಈ ಸುದ್ದಿನೂ ಕೂಡ ಅದೇ ರೀತಿಯಾದದ್ದು ಇಲ್ಲಿ ಬಿಜೆಪಿಗೆ ಸಂಬಂಧಪಡುವಂತ ಒಂದು ಮೋಸ್ಟ್ ಶಾಕಿಂಗ್ ಸುದ್ದಿ ಶಟರ್ ಆಯ್ತು ಸವದಿ ಆಯ್ತು ಈಗ ಮತ್ತೊಬ್ಬರು ಪ್ರಮುಖ ನಾಯಕಿ ಬಿಗ್ ಆಪರೇಷನ್ ಗೆ ಕೈ ಹಾಕ್ತಾ ಇದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲೋಕಸಭೆ ಚುನಾವಣೆ ವೇಳೆ ಬಿಜೆಪಿಗೆ ಒಂದು ದೊಡ್ಡ ಶಾಕ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಬಿಗ್ ಆಪರೇಷನ್ ಗೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನು ಮಾಡಿರುವಂತ ಅವರನ್ನ ಕರೆತಂದು ಲೋಕಸಭೆಗೆ ನಿಲ್ಲಿಸುವಂತ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಡಿಕೆಶಿ ಆಪರೇಷನ್ ಸಕ್ಸಸ್ ಆದ್ರೆ ಬಿಜೆಪಿಗೆ ಹಿನ್ನಡೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಬಿಕಾಸ್ ಇವರು ಅಂತಿಂತ ನಾಯಕರಲ್ಲ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತ ಪ್ರಮುಖರಲ್ಲಿ ಇವರು ಕೂಡ ಒಬ್ಬರು ಅಂದ್ರೆ ಇವರ ಪತಿ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮ್ಗೆ ಬಿಕಾಸ್ ಬಿಜೆಪಿಗೆ ಈ ವಿಚಾರ ಅರಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಬಿಕಾಸ್ ಇವರನ್ನ ನಿರ್ಲಕ್ಷ್ಯ ಮಾಡಿದಂತ ಹಿನ್ನೆಲೆಯಲ್ಲಿ ಈಗಾಲ್ರೆಡಿ ಅವರ ಅಭಿಮಾನಿಗಳು ಬೇಸರಗೊಂಡಿರುವಂಥದ್ದು ಯಾರು ಹಾಗಾದ್ರೆ ಅವರು ಅಂತ ಹೇಳ್ತಾ ಹೋಗೋದಾದ್ರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು ದಿವಂಗತ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾಗಿದ್ದಾರೆ ಅವರು ಅವರಿಗೆ ಕಳೆದ ಬಾರಿನೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗಬೇಕಾಗಿತ್ತು ಆದ್ರೆ ಮಿಸ್ ಆಯ್ತು ಆ ಸಂದರ್ಭದಿಂದಲೂ ಕೂಡ ಅಸಮಾಧಾನ ಇತ್ತು ಬಿಕಾಸ್ ಇಲ್ಲಿ ರಾಜ್ಯ ಘಟಕದವರು ಅವರನ್ನ ಒಪ್ಪಿಸಿ ನಂತರ ಟಿಕೆಟ್ ಅನ್ನು ಕೊಡುವುದಾಗಿ ಕೂಡ ಹೇಳಿ ರಾಜ್ಯ ಘಟಕದಿಂದ ಅವರ ಹೆಸರನ್ನ ಕೂಡ ಕಳಿಸಲಾಗಿತ್ತು ಒಂದೇ ಹೆಸರು ಕಳಿಸಲಾಗಿತ್ತು ಆದರೂ ಕೂಡ ಅವರ ಹೆಸರು ನಂತರ ಹೈಕಮಾಂಡ್ ಒಪ್ಪಿರಲಿಲ್ಲ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು ಸೊ ಈಗ ಅವರ ಅಸಮಾಧಾನವನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ಗೆ ಕರೆತಂದು ಲೋಕಸಭೆ ಟಿಕೆಟ್ ನೀಡುವಂತ ತಂತ್ರ ಅಂತ ಹೇಳಲಾಗ್ತಾ ಇರುವಂಥದ್ದು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಬೆಂಗಳೂರು ದಕ್ಷಿಣ ಕ್ಷೇತ್ರ ಇದೆಯಲ್ಲ ಇದು ಬಿಜೆಪಿಯ ಭದ್ರಕೋಟೆ ಅನಂತ್ ಕುಮಾರ್ ಅವರ ಹಿನ್ನೆಲೆಯಲ್ಲಿ 1996ರಿಂದಲೂ ಕೂಡ 96 98 2004 2009 ಆಗಿರ್ಬೋದು 2014 19 ಈ 7 ಚುನಾವಣೆಯಲ್ಲೂ ಕೂಡ ಬಿಜೆಪಿ ಗೆದ್ದು ಬಿಗಿದೆ 6 ಚುನಾವಣೆಯಲ್ಲಿ ಅನಂತ್ ಕುಮಾರ್ ಅವರು ಗೆದ್ದಿದ್ರು ಅವರು ಕಟ್ಟಿ ಬೆಳೆಸಿದಂತ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಇಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಯಾರು ನಿಂತಿದ್ರು ಕೂಡ ಗೆಲ್ತಾ ಇದ್ರು ಅದೇ ರೀತಿಯಾಗಿ ಈಸಿಯಾಗಿ ಗೆದ್ಕೊಂಬಂದ್ಬಿಟ್ರು ತೇಜಸ್ವಿ ಸೂರ್ಯ ಅವರು ಇಲ್ಲಿ ಅನಂತ್ ಕುಮಾರ್ ಅವರ ಹೆಸರಿನಿಂದ ಗೆದ್ಕೊಂಬಂದಿದ್ದು ತೇಜಸ್ವಿ ಸೂರ್ಯ ಅವರು ನೋ ಡೌಟ್ ಅವರ ಒಂದು ಪಕ್ಷ ಸಂಘಟನೆ ಅನ್ನುವಂಥದ್ದೇನು ಇರಲಿಲ್ಲ ತೇಜಸ್ವಿ ಸೂರ್ಯ ಅವರದ್ದು ಆ ಸಂದರ್ಭದಲ್ಲಿ ಬಟ್ ಅನಂತ್ ಕುಮಾರ್ ಅವರು ಅಷ್ಟು ಸ್ಟ್ರಾಂಗ್ ಹೋಲ್ಡ್ಸನ್ನು ಇಟ್ಕೊಂಡಿದ್ರು ಅವರ ಸಾವಿನ ನಂತರನೂ ಕೂಡ ಅವರ ಒಂದು ಪಡೆ ತೇಜಸ್ವಿ ಸೂರ್ಯ ಅವರ ಪರವಾಗಿ ನಿಂತಿದ್ದಂಥ ಹಿನ್ನೆಲೆಯಲ್ಲಿ ಈಸಿಯಾಗಿ ಗೆದ್ಬಿಟ್ರು ಆದರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಅವಮಾನ ಮಾಡ್ತು ಪಕ್ಷ ಅನ್ನುವಂಥ ಚರ್ಚೆಗಳು ಕೂಡ ಕಾರ್ಯಕರ್ತರ ಮಟ್ಟದಲ್ಲಿ ಗೆದ್ದಿತ್ತು ಆ ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಒಬ್ಬ ನಾಯಕನ ಪತ್ನಿಗೆ ಈ ರೀತಿಯಾಗಿ ಮಾಡಬಾರ್ದಿತ್ತು ಯಾಕೆಂದರೆ ಎಂತೆಂಥವ್ರಿಗೆಲ್ಲ ಟಿಕೆಟ್ ಕೊಟ್ಬಿಟ್ರು ಯಾಕೆಂದರೆ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಬೆಳಗಾವಿಯಲ್ಲಿ ನೋಡಿದ್ರೆ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳ ಅಂಗಡಿ ಅವರಿಗೆ ಕೊಟ್ಟರು ಅವಾಗ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಪ್ರಶ್ನೆ ಬರಲಿಲ್ವಾ ಅನ್ನುವಂಥ ಸಹಜ ಪ್ರಶ್ನೆಗಳು ಈ ಹಿಂದೆ ಎದ್ದಿತ್ತು ಬಿಕಾಸ್ ಇಲ್ಲಿ ಪ್ರಮುಖವಾಗಿ ಅನಂತ್ ಕುಮಾರ್ ಅವರ ಪತ್ನಿಗೆ ಕೊಟ್ಟಿದ್ದಿದ್ರೆ ಅಂಥದ್ದೇನು ಕಳ್ಕೊಳ್ಳೋದಿರಲಿಲ್ಲ ಬಿಜೆಪಿ ಗೆಲ್ತಾ ಇದ್ರು ತೇಜಸ್ವಿನಿ ಅನಂತ್ ಕುಮಾರ್ ಅವರು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರನೇ ಸಿಗಲಿಲ್ಲ ಯಡಿಯೂರಪ್ಪನವರು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಆದರೆ ಸಿಕ್ಕಿದ್ದು ಮಾತ್ರ ಟಿಕೆಟ್ ತೇಜಸ್ವಿ ಸೂರ್ಯ ಅವರಿಗೆ ಈಗ ಅವರನ್ನ ಕರೆತಂದು ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡುವಂಥ ಲೆಕ್ಕಾಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಹಾಕ್ಕೊಂಡಿದ್ದಾರೆ ಇಲ್ಲಿ ತೇಜಸ್ವಿನಿ ಅನ್ನುವಂಥ ಹೆಸರಿದೆಯಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂಥರ ಲಕ್ಕಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಫ್ಯಾಕ್ಟರ್ ನೋಡೋದಾದ್ರೆ ದೇವೇಗೌಡರ ವಿರುದ್ಧ ತೇಜಸ್ವಿನಿ ಅವರನ್ನ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ಅಲ್ಲಿ ಗೆಲ್ತಿದ್ರು ಕನಕಪುರ ಕ್ಷೇತ್ರದಿಂದ ಮುಖಭಂಗ ಮಾಡಿದ್ರು ದೇವೇಗೌಡರಿಗೆ ಅದೇ ರೀತಿಯಾಗಿ ಈಗ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರನ್ನ ಕರ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಕೂಡ ವೇದಿಕೆ ಸಿದ್ಧ ಆಗ್ತಾ ಇದೆ ಯಾವ ರೀತಿಯಾದಂಥ ಲೆಕ್ಕಾಚಾರ ಇದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಮುಂದೆ ಇಡ್ತಾ ಹೋಗ್ತೀವಿ ಡಿ ಕೆ ಶಿವಕುಮಾರ್ ಅವರ ಬಿಗ್ ಆಪರೇಷನ್ ಯಾವ ರೀತಿಯಾಗಿದೆ ಅಂತ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನ ಕರೆತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಶಟ್ಟರ್ ಸವದಿ ಅವರ ಮಾದರಿಯಲ್ಲೇ ಆಪರೇಷನ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ
ಸೋ ಅವರನ್ನ ಏನಗಾದರೂ ಮಾಡಿ ಕರ್ಕೊಂಡು ಬರಬೇಕು ಬೆಂಗಳೂರು ದಕ್ಷಿಣದಲ್ಲಿ ಅವರನ್ನ ನೆಲೆಸಬೇಕು ಅನ್ನುವಂತ ಲೆಕ್ಕಾಚಾರ ಕರ್ಕೊಂಡು ಬಂದಿದ್ದೆ ಆದ್ರೆ ಗೆಲ್ಲುವಂತ ಚಾನ್ಸಸ್ ತುಂಬಾ ಅಧಿಕ ಆಗಿರುತ್ತೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯ ಪರಿಣಿತರು ಲೆಕ್ಕಾಚಾರ ಹಾಕುವಂತ ನಿಟ್ಟಿನಲ್ಲಿ ಅವರ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಈ ಬಾರಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ದಂತದ್ದು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸಂಸದರಾಗಿರುವಂತ ತೇಜಸ್ವಿ ಸೂರ್ಯ ಅವರನ್ನ ಸೋಲಿಸಬೇಕು ಅಂದ್ರೆ ಮತ್ತೊಬ್ಬರು ಬ್ರಾಹ್ಮಣ ಕ್ಯಾಂಡಿಡೇಟ್ ಆಗಿರಬೇಕು ಹಾಗೆ ತುಂಬಾ ಸ್ಟ್ರಾಂಗ್ ಹೋಲ್ಡ್ಸ್ ಇರುವಂತವರಾಗಿರಬೇಕು ಸಾಮಾಜಿಕ ಕಾರ್ಯಕರ್ತದಲ್ಲಿ ಅಂದ್ರೆ ಕೈಂಕರ್ಯದಲ್ಲಿ ತೊಡಗಿರುವಂತವರಾಗಿರಬೇಕು ಒಂದು ಲಿಂಕ್ ಇರಬೇಕು ಪರಿಚಿತರಾಗಿರಬೇಕು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಪಾರ್ಟಿಗೆ ಈಗ ಆಪ್ಷನ್ ಅಂತ ಇರುವಂತದ್ದು ತೇಜಸ್ವಿನಿ ಅನಂತ್ ಕುಮಾರ್ ಅವರೇ ಸೋ ಅವರನ್ನ ಕರ್ಕೊಂಡು ಬರುವಂತ ನಿಟ್ಟಿನಲ್ಲಿ ವೇದಿಕೆ ಸಿದ್ಧ ಆಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಸೋ ಹೀಗಾಗಿ ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಆರಂಭದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ಆಗಿರುವಂತ ಹಿನ್ನೆಲೆಯಲ್ಲಿ ಡಿ ಕೆ ಶಿ ಪ್ಲಾನ್ ಏನು ಆಗಾದ್ರೆ ಅಂತ ನೋಡಿದಾದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವಿರತವಾಗಿ ಶ್ರಮವನ್ನು ಹಾಕ್ತಾ ಇರುವಂತದ್ದು ಸೋ ಆ ಕಾರಣಕ್ಕೋಸ್ಕರನೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಪಡ್ಕೊಂಡಿದ್ದಾರೆ ಬೆಂಗಳೂರಿಗೆ ಒಂದು ಹೊಸದಾದ ಟಚ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನ ಕೂಡ ಪಕ್ಷಕ್ಕೆ ಕರೆತಂದು ಬಿಬಿಎಂಪಿ ಎಲೆಕ್ಷನ್ ಗೂ ಕೂಡ ಹೆಲ್ಪ್ ಆಗುತ್ತೆ ಲೋಕಸಭೆ ಎಲೆಕ್ಷನ್ ಅಲ್ಲೂ ಕೂಡ ಬೆಂಗಳೂರಿನಲ್ಲಿ ಟೋಟಲ್ ಆಗಿ 4 ಲೋಕಸಭೆ ಇದೆಯಲ್ಲ ಒಂದು 3 ಆದರೂ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಒಂದೀಗ ಆಲ್ರೆಡಿ ಕಾಂಗ್ರೆಸ್ ನವರು ಇದ್ದಾರೆ ಸುರೇಶ್ ಅವರು ಗೆದ್ದಿರುವಂತದ್ದು ಮತ್ತೆ ಅವರದೇ ಸ್ಟ್ರಾಂಗ್ ಹೋಲ್ಡ್ಸ್ ಇದೆ ಅನ್ನುವಂತ ಲೆಕ್ಕಾಚಾರ ಇರುವಂತದ್ದು ಸೋ ಉಳಿದಂತ 3 ಕ್ಷೇತ್ರಗಳಲ್ಲಿ ಅಟ್ ಲೀಸ್ಟ್ 2 ಗೆಲ್ಲಬೇಕು ಅನ್ನುವಂತ ಲೆಕ್ಕಾಚಾರ ಹಾಕೊಂಡಿದ್ದಾರೆ ನಾ ಬೆಂಗಳೂರು ದಕ್ಷಿಣದಲ್ಲಿ ಬ್ರಾಹ್ಮಣ ಮತ್ತು ಒಕ್ಕಲಿಗ ಕಾಂಗ್ರೆಸ್ ಮತಗಳಿಂದ ಗೆಲುವು ಸುಲಭ ಅನ್ನುವಂತದ್ದು ಬ್ರಾಹ್ಮಣ ಕ್ಯಾಂಡಿಡೇಟ್ ಅದರಲ್ಲೂ ಅನಂತ್ ಕುಮಾರ್ ಅವರ ಪತ್ನಿ ನಿಂತಂತ ಸಂದರ್ಭದಲ್ಲಿ ಅವರದ್ದೇ ಆದಂತ ಒಂದು ಕಾಂಟ್ಯಾಕ್ಟ್ಸ್ ಇರುವಂತದ್ದು ಲಿಂಕ್ಸ್ ಇರುವಂತದ್ದು ಅವರ ಅಭಿಮಾನಿಗಳಿದ್ದಾರೆ ಸಾಕಷ್ಟು ಜನ ಅವರು ಬರಬೇಕು ರಾಜಕಾರಣಕ್ಕೆ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಆಸೆಯನ್ನ ಇಟ್ಕೊಂಡಿರುವಂತದ್ದು ಇವರು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಅನಂತ್ ಕುಮಾರ್ ಅವರ ವೇ ವರ್ಕೌಟ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ ನಾ ತೇಜಸ್ವಿ ಸೂರ್ಯ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ಸಿಕ್ಕಂತನೂ ಕೂಡ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ ಸೋ ಹೀಗಾಗಿ ಇವರನ್ನ ಕರೆತಂದು ನಿಲ್ಲಿಸುವಂತ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಆದರೆ ಏನೇ ಪ್ಲಾನ್ ಮಾಡಬಹುದು ಆದ್ರೆ ಕರ್ಕೊಂಡು ಬರುವಂತದ್ದು ಅಷ್ಟು ಈಸಿನಾ ಅಂತ ನೀವು ಅನ್ಕೊಳ್ತಾ ಇರಬಹುದು ಈಸಿ ಅಲ್ವೇ ಅಲ್ಲ ಹಾರ್ಡ್ ಕೋರ್ ಬಿಜೆಪಿ ಅವರು ಹಾರ್ಡ್ ಕೋರ್ ಆರ್ಎಸ್ಎಸ್ ನವರು ಅನಂತ್ ಕುಮಾರ್ ಅವರು ಅನಂತ್ ಕುಮಾರ್ ಅವರ ಕುಟುಂಬದ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ಸಾಕಷ್ಟು ಸವಾಲುಗಳಿದ್ದಾವೆ ಬಿಜೆಪಿಯಲ್ಲಿ ಮೂಲೆ ಗುಂಪಿನಿಂದ ತೇಜಸ್ವಿನಿ ಅವರು ಕೂಡ ಬೇಸರವನ್ನ ಸಾಕಷ್ಟು ಬಾರಿ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇಂಡೈರೆಕ್ಟ್ ಆಗಿ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ನಾಯಕರಿಗೂ ಕೂಡ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು ಅದನ್ನು ಕೂಡ ಯಾವ ರೀತಿಯಾಗಿ ಟಾಂಗ್ ಕೊಟ್ಟಿದ್ರು ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಿಮಗೆ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ್ಗೆ ಬಿಜೆಪಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಸಾಂಪ್ರದಾಯಿಕ ಎದುರಾಳಿ ಕಾಂಗ್ರೆಸ್ ಸೇರ್ಪಡೆ ಅಷ್ಟು ಸುಲಭ ಅಲ್ಲ ಬಿಕಾಸ್ ಇಷ್ಟು ದಿನ ರಾಜಕಾರಣ ಮಾಡ್ಕೊಂಡು ಬಂದಿರುವಂತದ್ದೇ ಅನಂತ್ ಕುಮಾರ್ ಅವರಾಗಿರ್ಬೋದು ಅಥವಾ ತೇಜಸ್ವಿನಿ ಅನಂತ್ ಕುಮಾರ್ ಅವರಾಗಿರ್ಬೋದು ಕಾಂಗ್ರೆಸ್ ವಿರುದ್ಧ ಅದರ ರಾಜಕೀಯ ಸನ್ನಿವೇಶಗಳು ಯಾವ ರೀತಿಯಾಗಾದರೂ ಬೇಕಾದರೆ ಚೇಂಜ್ ಆಗಬಹುದು ಫಾರ್ ಎಕ್ಸಾಂಪಲ್ ಜಗದೀಶ್ ಶೆಟ್ಟರ್ ಅವರೇ ಇದ್ದಾರೆ ಅವರ ಕುಟುಂಬ ಆರ್ಎಸ್ಎಸ್ ಮೂಲದಿಂದಲೂ ಕೂಡ ಇದ್ದಿದ್ದಂತವರು ಆದರೆ ದಿಢೀರಂತ ಕಾಂಗ್ರೆಸ್ಗೆ ಬಂದಿದ್ದು ಲೆಕ್ಕಾಚಾರ ಚೇಂಜ್ ಆಯ್ತಲ್ಲ ಹಂಗೆ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನು ಕೂಡ ಮನವೊಲಿಸಬಹುದು ಅಂತ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಕಾದ್ ನೋಡಬೇಕು ಇದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಇನ್ಸೈಡ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ಒಂದು ಬಿಗ್ ಆಪರೇಷನ್ ಇದು ಅಕಸ್ಮಾತ್ ಆಪರೇಷನ್ ಸಕ್ಸಸ್ ಆಗಿದೆ ಆದ್ರೆ ನಾನಾ ರೀತಿಯಾದಂತ ಲೆಕ್ಕಾಚಾರಗಳು ವರ್ಕೌಟ್ ಮಾಡುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ರಣತಂತ್ರವನ್ನ ಮಾಡಿ ಈಗಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಮೇಜರ್ ಶಕ್ತಿಯನ್ನ ತುಂಬಿದ್ದೆ ಡಿ ಕೆ ಶಿವಕುಮಾರ್ ಅವರು ಈಗ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ವೇದಿಕೆ ಯಾವ ರೀತಿಯಾಗಿ ಸಿದ್ಧವಾಗ್ತಾ ಇದೆ ಮತ್ತೆ ಅವರನ್ನ ಕರೆತರುವಂತ ಚಾಲೆಂಜಸ್ ಯಾವ ರೀತಿಯಾಗಿದೆ ಕಾಂಗ್ರೆಸ್ ಪಾರ್ಟಿಗೆ 2024 ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ 15 ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕನ್ನೋದು ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರ ಒಂದು ವೇಳೆ ಜೆ ಡಿ ಎಸ್ ಎನ್ ಡಿ ಎಗೆ ಸೇರಿದರೆ ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳ ಒಟ್ಟಾಗಿ ಚುನಾವಣೆ ಎದುರಿಸ್ತವೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಹಾಲಿ ಇರತಕ್ಕಂಥ 3 ಲೋಕಸಭಾ ಕ್ಷೇತ್ರಗಳು ಬಿ ಜೆ ಪಿ ತೆಕ್ಕೆಯಲ್ಲಿರ್ತಕ್ಕಂಥದ್ದು ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಅವರು ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಹಾಗಾಗಿ ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಕನಿಷ್ಠ 2 ಸ್ಥಾನವನ್ನು ಅಂದರೆ ಲೋಕಸಭಾ ಸ್ಥಾನವನ್ನು ಗೆಲ್ಲಬೇಕನ್ನೋದು ಅವರ ಇರಾದೆ ಆಗಿರುವಂಥದ್ದು ಇತರ ಲೆಕ್ಕಾಚಾರದ ಭಾಗವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಎಲ್ಲೊಂದು ಕಡೆ ಅವರದೇ ಬಿ ಜೆ ಪಿಯ ನಾಯಕಿಯಾಗಿರ್ತಕ್ಕಂಥ ದಿವಂಗತ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಆಗಿರುವಂಥದ್ದು ಹಾಗಾಗಿ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂಥ ಪ್ರಯತ್ನ ಆರಂಭ ಆಗಿರುವಂಥದ್ದು ಎಲ್ಲೊಂದು ಕಡೆ ತೇಜಸ್ವಿ ಅನಂತ್ ಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವ ಮುಖಾಂತರ 2024 ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು
ಮೈಸೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಟಿಕೆಟ್ ಅನ್ನು ಕೊಟ್ಟಿ ಆ ಮುಖಾಂತರ ಗೆಲ್ಲಿಸುವ ಲೆಕ್ಕಾಚಾರ ಆರಂಭವಾಗಿರುವಂತದ್ದು ಈಗಾಗಲೇ ತೇಜಸ್ವಿ ಸೂರ್ಯರವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರುವಂತದ್ದು ಜೊತೆಗೆ ತೇಜಸ್ವಿನಿ ಅನಂತಕುಮಾರ್ ಕೂಡ ಮಹಿಳೆಯಾಗಿದ್ದು ಅವರು ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರುವಂತವರು ಇಡೀ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅನಂತಕುಮಾರ್ ಅವರ ಆಪ್ತರು ಹಿತೈಷಿಗಳು ಸ್ನೇಹಿತರು ಮತ್ತು ಅವರದೇ ಆದ ಕಾರ್ಯಕರ್ತರ ಪಡೆ ಇರತಕ್ಕಂತದ್ದು ಈ ಒಂದು ಕಾರ್ಯಕರ್ತರ ಪಡೆಯಿಂದಲೇ ತೇಜಸ್ವಿ ಸೂರ್ಯ ಕೂಡ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿರುವಂತದ್ದು ಹಾಗಾಗಿ ಎಲ್ಲೊಂದು ಕಡೆ ಸದ್ಯ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಆಗಿದ್ರು ಕೂಡ ತೇಜಸ್ವಿ ಅನಂತಕುಮಾರ್ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದು ಕೂಡ ಇಲ್ಲದಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇದು ಒಂದು ಭಾಗ ಮತ್ತೊಂದು ಕಡೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜಯನಗರ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಚರ್ಚೆ ಕೂಡ ಆಗಿತ್ತು ಆದರೆ ಅಲ್ಲೂ ಕೂಡ ಟಿಕೆಟ್ ಅನ್ನು ಕೊಡಲಿಲ್ಲ ಸದ್ಯ ಭಾರತೀಯ ಜನತಾ ಪಕ್ಷದ ವಿಚಾರದಲ್ಲಿ ತೇಜಸ್ವಿ ಅನಂತಕುಮಾರ್ ಕೂಡ ಆಗಿ ಸದ್ಯದ ವಿಪ್ಲವಗಳು ಮತ್ತು ಬೆಳವಣಿಗೆಯಿಂದ ಒಂದಷ್ಟು ನಂದಿರುವಂತದ್ದು ಇದರ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ತೇಜಸ್ವಿ ಅನಂತಕುಮಾರ್ ಅವರನ್ನ ಶತಾಯಗತಾಯ ಮನವೊಲಿಕೆ ಮಾಡಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದು 2024 ಲೋಕಸಭಾ ಚುನಾವಣೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸ್ಪರ್ಧೆ ಮಾಡುವಂತೆ ಅವರಿಗೆ ಮನವೊಲಿಕೆಗೆ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿರುವಂತದ್ದು ಒಂದು ಕಡೆ ಬ್ರಾಹ್ಮಣ ಸಮುದಾಯದ ಓಟ ಮತಗಳು ಅನಂತಕುಮಾರ್ ಬೆಂಬಲಿಗರ ಮತಗಳು ಅವರ ಹಿತೈಷಿ ಮತಗಳು ಸ್ನೇಹಿತರ ಮತಗಳು ಇದರ ಬೆನ್ನಲ್ಲೇ ಅಲ್ಲಿ ಬ್ರಾಹ್ಮಣ ಮತಗಳ ನಂತರದ ಇರತಕ್ಕಂತ ಒಕ್ಕಲಿಗ ಮತಗಳು ಮತ್ತು ಸಾಂಪ್ರದಾಯಿಕ ಕಾಂಗ್ರೆಸ್ನ ಮತಗಳ ಬಿದ್ದರೆ ತೇಜಸ್ವಿ ಅನಂತಕುಮಾರ್ ಅವರನ್ನು ಗೆಲ್ಲಿಸುವುದು ಸುಲಭ ಜೊತೆಗೆ ಮಹಿಳೆ ಆಗಿದ್ದರಿಂದ ಇನ್ನೂ ಸುಲಭ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಹಾಗಾಗಿ ತೇಜಸ್ವಿ ಅನಂತಕುಮಾರ್ ಅವರನ್ನ ಸಂಪರ್ಕ ಮಾಡಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲಿಕ್ಕೆ ಎಲ್ಲಾ ರೀತಿಯ ಏನು ವೇದಿಕೆ ಸಿದ್ಧ ಆಗಿರುವಂತದ್ದು ಆದರೆ ತೇಜಸ್ವಿ ಅನಂತಕುಮಾರ್ ಅವರು ಕಟ್ಟರ್ ಆರ್ಎಸ್ಎಸ್ಗಳಾಗಿರ್ತಕ್ಕಂಥದ್ದು ಮತ್ತು ದಿವಂಗತ ಅನಂತಕುಮಾರ್ ಅವರು ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವರು ಮತ್ತು ಸಂಘ ಪರಿವಾರದ ಜೊತೆ ಕೂಡ ತೇಜಸ್ವಿ ಅನಂತಕುಮಾರ್ ಅವರಿಗೆ ನಿಕಟ ಸಂಪರ್ಕ ಇರತಕ್ಕಂಥದ್ದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಸಂಪರ್ಕ ಮಾಡಿದರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಒಪ್ತಾರಾ ಅಥವಾ ಒಪ್ಪಲ್ಲ ಅನ್ನೋದು ಕೂಡ ಸದ್ಯದ ಯಕ್ಷ ಪ್ರಶ್ನೆ ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ಈಗ 86ನೇ ವಯಸ್ಸಿನಲ್ಲಿ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲ ಅಧಿಕಾರವನ್ನು ಅನುಭವಿಸಿದ ನಂತರ ಕೂಡ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋದರು ಆರ್ಎಸ್ಎಸ್ನ ಕಟ್ಟಾಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ರಾಜಕೀಯದಲ್ಲಿ ಏನು ಬೇಕಾದರೂ ಯಾವಾಗಲೇ ಗೆಲ್ಲಬೇಕಾದ್ರೂ ನಡೆಯಬಹುದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಮೊದಲ ಯತ್ನವಾಗಿ ತೇಜಸ್ವಿ ಅನಂತಕುಮಾರ್ ಅವರನ್ನು ಸಂಪರ್ಕಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್. ನಿಮ್ಮೆಲ್ಲ ಮಾಹಿತಿಗಾಗಿ ನೋಡೋಣ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಯಾವಾಗ ಏನ್ ಬೇಕಾದ್ರೂ ಬೆಳವಣಿಗೆ ಆಗ್ಬೋದು ಅನ್ನುವಂಥದ್ದಕ್ಕೆ ಕಳೆದ ವಿಧಾನಸಭೆ ಎಲೆಕ್ಷನ್ನೇ ಸಾಕ್ಷಿಯಾಗಿದೆ. ನೋಡೋಣ ಏನೇನು ಬೆಳವಣಿಗೆಗಳು ಆಗುತ್ತೆ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ನಾ ಮುಂದಿನ ಸುದ್ದಿಗೆ ಹೋದಾದ್ರೆ ವಿಪಕ್ಷ ನಾಯಕರನ್ನು ಇನ್ನೂ ಕೂಡ ಬಿಜೆಪಿ